मन वेंग कड़न आधार यह कवितार किक के सरी वेदांताचार ज्वरियों में सन्निधता हमसदा आश्रिती निकबान तमहा देश करा दया शतका स्तोत्रदा मुहा तैरने या श्लोका भ्रष्ट गिरि सविधे शुभि आजा కరణవిలయకాలేశీకస్మృతీనా స్మరయసి బహులీలం మాధవం సవధాన దయా దేవి దయేషిరిసవిధూ పరిసర పరిసరప్రదేశీ వ్యాజత వాసభాజాం ಯಾವುದೋ ಒಂದು ವ್ಯಾಜದಿಂದ ಒಂದು ನೆಪದಿಂದ ವಾಸ ಮಾಡುವವರಾಗಿ ದುರಿತ ಕಲುಷಿತಾನಾಂ ಪಾಪದಿಂದ ಕಲಂಕಿತರಾಗಿದವರ ಬಗೆಗೂ ಸಹ ದೂಯಮಾನ ದಯೇ ತ್ವಂ ದೂಯಮಾನ ತ್ವಂ ದುಃಖ ಪಡುವಂತಹಳಾದ ನೀನು ಕರಣವಿಲೇ ಕಾಲೇ ಇಂದ್ರಿಯಗಳೆಲ್ಲ ಲಯ ಹೊಂದುವಂತಹ ಎಂದರೆ ಶರೀರ ವಿಯೋಗ ಕಾಲದಲ್ಲಿ ಕಾಂದಿಶೀಕ ನಾಮ್ ಅವರಿಗೆ ಸ್ಮೃತಿಯೇ ಇಲ್ಲದಿರುವಾಗ ಬಹುಲೀಲಂ ಮಾಧವಂ ಜಗದ್ವ್ಯಾಪಾರ ವಿನೋದಿ ಅವನು ಬಹುಲೀಲನಾದಂತಹ ಮಾಧವನನ್ನು ಶ್ರೀನಿವಾಸನನ್ನು ಸಾವಧಾನ ಸ್ಮರಯಿಸಿ ಬಹಳ ಜಾಗರೂಕಳಾಗಿ ಎಚ್ಚರಿಕೆಯಿಂದ ಜ್ಞಾಪಕ ಪಡಿಸ್ತೀಯೇ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ಇದೊಂದು ಅದ್ಭುತವಾದ ದಯಾದೇವಿ ನಮಗೆ ಮಾಡುವಂತಹ ಅನುಗ್ರಹ ಹಿಂದೆ ಮೂವತ್ತೊಂದನೇ ಶ್ಲೋಕದಲ್ಲಿ ಋಷಗಿರಿಯ ತಪ್ಪಲುಗಳಲ್ಲಿ ವಾಸ ಮಾಡಬೇಕು ಅನ್ನೋದನ್ನ ಋಷಗಿರಿ ಕಟಕೇಶು ಅಂತ ಪ್ರಾರ್ಥನೆ ಮಾಡಿದ್ರು ಅದಿಲ್ಲದಿದ್ದರೆ ಪರವಾಗಿಲ್ಲ ಆದರೆ ಹತ್ತಿರ ಪ್ರದೇಶದಲ್ಲಾದರೂ ನನ್ನ ವಾಸವಾಗುವಂತೆ ಅನುಗ್ರಹಿಸಬೇಕು ಅಂತಾರೆ ಈಗ ಯಾವುದೋ ಒಂದು ಕಾರಣದಿಂದ ನನಗೆ ಆಗ ವಾಸವನ್ನು ಕರುಣಿಸಬೇಕು ಅದರಿಂದ ಏನು ಫಲ ಅಂತ ಕೇಳಿದ್ರೆ ಹೇಳ್ತಾರೆ ನನ್ನ ಅಂತ್ಯಕಾಲದಲ್ಲಿ ದಯಾದೇವಿ ಶ್ರೀನಿವಾಸನನ್ನು ಎಚ್ಚರಗೊಳಿಸಿ ನನಗೆ ಅಂತಿಮ ಸ್ಮೃತಿಯನ್ನು ಕೊಡುವ ಹಾಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ ವೃಷಗಿರಿ ಸವಿಧೇಶು ಕಟಕೇಶು ಎಂಬುದರಬಹುದಾದ ಬದಲಾಗಿ ಸವಿಧೇಶು ಅಂತ ಇಲ್ಲಿ ಹತ್ತಿರ ಪ್ರದೇಶಗಳಲ್ಲಿ ಈ ರೀತಿ ಇದ್ದರೆ ಅದರ ಹತ್ತಿರ ಪ್ರದೇಶದಲ್ಲಿಯೇ ಈ ರೀತಿ ಮಹಿಮೆ ಇದ್ದರೆ ವೆಂಕಟಾದ್ರಿಯಲ್ಲಿಯೇ ವಾಸ ಮಾಡಿದ್ರೆ ಇನ್ನು ಅದರ ಬಗ್ಗೆ ಹೇಳಲೇಬೇಕಾಗಿಲ್ಲ ಇನ್ನು ಎಷ್ಟು ಇರಬಹುದು ಅನ್ನುವಂತಹ ಭಾವ ವ್ಯಾಜತಃ ವಾಸಭಾಜ್ ಯಾವುದೋ ಒಂದು ವ್ಯಾಜದಿಂದ ನಾವೇನು ಶ್ರೀನಿವಾಸನ ಸೇವೆಗಾಗಿಯೇ ಬಂದಿದ್ದೀವಿ ಅಂತ ಇಲ್ಲದೇ ಇರಬಹುದು ಯಾವುದೋ ಒಂದು ಕೆಲಸದ ಮೇಲೆ ಒಂದು ನೆಪದ ಮೇಲೆ ಅಲ್ಲಿ ಹೋಗಿ ನಾವು ವಾಸ ಮಾಡಬಹುದು ಹಾಗಾದರೂ ನನಗೆ ಅಲ್ಲಿ ವಾಸ ದೊರಕುವಂತೆ ನೀನು ಅನುಗ್ರಹಿಸಬೇಕು ವಾಸಭಾಜ ವಾಸವನ್ನು ಹೊಂದುವುದು ಅದನ್ನು ಸ್ವಾರಸ್ಯವಾಗಿ ಭಾಜ ವಾಸಭಾಜ ಅನ್ನೋದನ್ನು ವಾಸಭಜನ ಅನ್ನುತ್ತಾರೆ ವ್ಯಾಖ್ಯಾನದಲ್ಲಿ ಆಚಾರ್ಯರು ಇದು ನಿನ್ನ ಎಂದು ನಮಗೆ ದೊರೆಸಿ ದೊರಕಿಸಿಕೊಡುತ್ತೆ ಅನ್ನುವಂತಹ ಒಂದು ಭಾವ ಅಲ್ಲಿ ಸೂಚನೆ ಅಲ್ಲಿ ಹತ್ತಿರದಲ್ಲಿದ್ದರೆ ಯಾವುದೋ ಆಗ ಯಾವಾಗಲಾದರೂ ಒಂದು ಸಲ ನಾವು ಹೋಗಿ ಶ್ರೀನಿವಾಸನನ್ನು ದರ್ಶನ ಮಾಡಬಹುದು ಅವನ ಭಜನೆಯನ್ನು ಮಾಡಬಹುದು ಅವನ ಸ್ತೋತ್ರ ಮಾಡಬಹುದು ಆ ಪ್ರದೇಶದಲ್ಲೆಲ್ಲ ಎಲ್ಲೆಲ್ಲಿಯೂ ಶ್ರೀನಿವಾಸನ ಸ್ತೋತ್ರಗಳೇ ನಮಗೆ ಕೇಳಿಬರುವುದರಿಂದ ಹಾಗೆಯೂ ಅಲ್ಲಿ ಹತ್ತಿರದಲ್ಲಿದ್ದರೆ ನಮಗೆ ಯಾವುದೇ ನೆಪದಿಂದ ನಾವು ಅಲ್ಲಿ ಹೋಗಿದ್ದರೂ ಕೂಡ ನಮಗೆ ಅದು ಬಹಳ ಉತ್ಕೃಷ್ಟವಾದ ಯೋಗಕ್ಕೆ ಕಾರಣವಾಗುತ್ತೆ ಅನ್ನುವಂತಹ ಭಾವ ಅಲ್ಲಿ ದುರಿತ ದಿವ್ಯ ದಿವ್ಯಕ್ಷೇತ್ರದಲ್ಲಿ ನಾವು ಹಾಗಾದರೆ ಅಲ್ಲಿದ್ದರೆ ನೀವು ನಿಮ್ಮ ಶಾಸ್ತ್ರೋಲ್ಲಂಘನೆ ಎಲ್ಲ ಏನು ಮಾಡ್ತಾ ಇದ್ದೀರೋ ಈ ಅನಾದಿ ಕಾಲದಿಂದ ಅದನ್ನೆಲ್ಲ ಬಿಟ್ಟು ಬಿಡ್ತೀರಿ ಅಂತ ಹೇಳಿದರೆ ಬರೀ ವಾಸ ಮಾಡಿದರೆ ನಮ್ಮ ಚಿತ್ತಶುದ್ಧಿ ಉಂಟಾಗುವುದಿಲ್ಲ ಅಲ್ಲಿದ್ದರೂ ನಮ್ಮಲ್ಲಿ ಎಷ್ಟೋ ದುರಾಚಾರಗಳು ಇರಬಹುದು ಆದರೂ ನಿಮ್ಮ ಸಮೀಪದಲ್ಲಿದ್ದರೆ ಅವನು ಸಾಧುವೆ ಆಗುವನಲ್ಲವೇ ನೀನೇ ಹೇಳಿರುವೆ ಅಪಿಚೇ ದು ಸುಧುರಾಚಾರ ಸಾಧುರೇವ ಮಂತವ್ಯ ಅಂತ ಭಗವಂತ ಹೇಳಿದಾನೆ ಶ್ರೀಕೃಷ್ಣನು ಅವನು ಎಷ್ಟೇ ಆಚರಣೆ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಸದಾಚಾರಗಳು ಅವನು ಭಗವಂತನಲ್ಲಿ ಅವನಿಗೆ ಪ್ರೀತಿ ಇದ್ದರೆ ಅವನನ್ನು ಸಾಧುರೇವ ಸಹ ಬಹುಮಂತವ್ಯ ಅಂತ ಭಾಷ್ಯಕಾರರು ಹೇಳ್ತಾರೆ ಹಾಗೆ ಕೇವಲ ಸಾಮೀಪ್ಯದಿಂದಲೂ ಲಭಿಸುವುದು ಇದು ದಯಾದೇವಿಯ ಪ್ರಭಾವದಿಂದ ಅನ್ನುವಂತಹ ಭರವಸೆ ನಮಗಿದೆ ಅನ್ನುವಂತಹ ಭಾವ ಆದ್ದರಿಂದ ನೀನು ಎಂತಹ ನಿನ್ನ ಗುಣವು ಎಷ್ಟು ಉತ್ಕೃಷ್ಟವಾದುದು ಅಂತ ಹೇಳಿದ್ರೆ ದುರಿತ ಕಲುಷಿತ ದೂಯಮಾನ ದಯೆತ್ತು ಇದು ನಿನ್ನ ಸ್ವಭಾವವೇ ಅಲ್ಲವೇ ಅದನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ ನಮ್ಮಂತಹ ಈ ಎಷ್ಟೇ ನಾವು ದುರಿತ ಕಲುಷಿತರಾಗಿದ್ದರೂ ಪಾಪದಿಂದ ಕಳಂಕಿತರಾಗಿದ್ದರೂ ಕೂಡ ನಮ್ಮ ಬಗ್ಗೆ ನೀನು ಬಹಳವಾಗಿ ನೀನು ಕರುಣೆ ತೋರುವಂತಹವಳು ದೂಯಮಾನ ದಯೇತ್ವಂ ನೀನು ಬಹಳ ದುಃಖಗೊಂಡು ಅಯ್ಯೋ ಈ ಚೇತನನ್ನು ಹೇಗೆ ಉದ್ಧಾರ ಮಾಡುವುದು ಅಂತ ಯಾವುದಾದರೂ ಒಂದು ದಾರಿಯಿಂದ ಉದ್ಧಾರ ಮಾಡುವುದು ಹೇಗೆ ಅಂತ ನೀನು ಯೋಚಿಸ್ತಾ ಇರ್ತೀಯ ಅಂತಹ ನಿನ್ನ ಅನುಗ್ರಹ ಅಂತಹ ನೀನು ವಿಶೇಷವಾಗಿ ನಮ್ಮಲ್ಲಿ ಅನುಗ್ರಹ ಮಾಡುವುದೇನು ಅಂದರೆ ಕರಣವಿಲೆಯ ಕಾಲೇ ಕಾಂಧಿಶಿ ಕಸ್ಮೃತಿನಾಮ್ ನಾವು ಹೇಳಿದಂತೆ ಮ ಮರಣಕಾಲದಲ್ಲಿ ನಾವು ಬಹಳ ಕಷ್ಟದಲ್ಲಿದ್ದು ನಮ್ಮ ಸ್ಮರಣೆಯು ಬಹಳ ಕ್ಷೀಣವಾಗಿರುವುದು ಆಗ ನಾವು ಪ್ರತಿಕೂಲ ಆಚರಣೆಯನ್ನು ಮಾಡಲು ಕೂಡ ನಮಗೆ ಶಕ್ತಿ ಇರೋದಿಲ್ಲ ನಮ್ಮ ಸ್ಮ ಸ್ಮೃತಿ ಎಷ್ಟು ಕ್ಷೀಣವಾಗಿರುತ್ತೆ ಮರಣಕಾಲದಲ್ಲಿ ಎಂದರೆ ಪ್ರತಿಕೂಲವನ್ನು ನಮಗೆ ಮಾಡುವಂತಹ ಶಕ್ತಿ ಇರೋದಿಲ್ಲ ಆಗ ನೀನು ಓ ಇದುವೇ ತಕ್ಕ ಸಮಯ ಈ ಚೇತನನ್ನು ರಕ್ಷಣೆ ಮಾಡುವುದಕ್ಕೆ ಯಾವ ಪ್ರತಿಕೂಲವನ್ನು ಮಾಡ್ತಾ ಇಲ್ಲ ಇವನು ಅಂತ ಯೋಚಿಸಿ ಶ್ರೀನಿವಾಸನನ್ನು ಎಚ್ಚರಿಸ್ತೀಯೇ ಸ್ಮರಯಸಿ ಅಂದಳು ಭಗವಂತ ಹೇಳ್ದ ಅಹಂಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ನೀನು ಅವನಿಗೆ ಆ ವಚನವನ್ನು ಪಡಿಸ್ತೀಯ ನೀನೇ ಹೇಳಿದೀಯಲ್ಲ ನೀನು ಅಹಂಸ್ಮರಾಮಿ ಅಂತ ಹೇಳಿಬಿಟ್ಟು ಆದ್ದರಿಂದ ನೀನು ಅವಶ್ಯವಾಗಿ ಇವನನ್ನು ಸ್ಮರಿಸಬೇಕು ಅಂತ ಇವನಿಗೆ ಆ ಸ್ಮರಣೆಯನ್ನು ನಿನ್ನ ಸ್ಮರಣೆಯನ್ನು ನೀನು ಕೊಡಬೇಕು ಅಂತ ಹೇಳಿಬಿಟ್ಟು ನೀನೇ ಅವನನ್ನು ಎಚ್ಚರಿಸ್ತೀಯಾ ಅನ್ನುವಂತಹ ಸ್ತೋತ್ರ ಇಲ್ಲಿ ಬಹುಲೀಲಂ ಮಾಧವಂ ಆ ಶ್ರೀನಿವಾಸನು ಬಹುಲೀಲಂ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್ ಸ್ವಾರಸ್ಯವಾಗಿ ಅವನು ಸರ್ವಜ್ಞನಾದರೂ ಬಹುಲೀಲನಾಗಿದ್ದಾನೆ ಅವನು ಯಾವಾಗಲೂ ರಮೆಯೊಡನೆ ಕ್ರೀಡಿಸುತ್ತಿರುವಂತೆ ತಿರು ಕ್ರೀಡಿಸ್ತಾ ಇದ್ದಾನಂತೆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಎನ್ನುವ ಹಾಗೆ ಆದ್ದರಿಂದ ಅವನು ಸರ್ವಜ್ಞನಾಗಿದ್ದರೂ ಕೂಡ ಒಂದು ಸಮಯ ಮರೆತು ಬಿಡಬಹಬಹುದು ಯಾಕೆ ಅಂದರೆ ಅವನು ಬಹುಲೀಲನಾದ್ದರಿಂದ ಆಗ ನೀನು ಸಾವಧಾನ ಅವನು ಬಹುಲೀಲನಾಗಿದ್ದು ಕ್ರೀಡೆಯಲ್ಲಿಯೇ ಮುಳುಗಿದ್ದರೂ ಕೂಡ ನೀನು ಬಹಳ ಜಾಗರೂಕಳಾಗಿ ಚೇತನ ರಕ್ಷಣೆಯಲ್ಲಿ ಎಂದೂ ಎಚ್ಚರದಿಂದ ಇದೆಯಾ ಇದುವೇ ನಮಗೆ ದೊರಕುವ ಫಲ ವೆಂಕಟಾದ್ರಿಯ ಸಮೀಪದಲ್ಲಿ ವಾಸ ಮಾಡಿದರೆ ಅನ್ನುವಂತಹ ಒಂದು ಭಾವ ಎಂದರೆ ವೆಂಕಟಾದ್ರಿಯ ಪರಿಸರಗಳಲ್ಲಿ ವಾಸ ಮಾಡುವುದು ಬಹಳ ಉತ್ಕೃಷ್ಟವಾದುದು ಅನ್ನುವಂತಹ ಅದರ ಸ್ತೋತ್ರವನ್ನು ಇಲ್ಲಿ ಮಾಡ್ತಾರೆ ಭಗವಂತನ ಸಮೀಪದಲ್ಲಿದ್ದರೇನೆ ನಮಗೆ ಆ ದಯಾದೇವಿಯು ಅವನನ್ನು ಎಚ್ಚರಿಸ್ತಾಳೆ ಎನ್ನುವ ಒಂದು ಗುಣವನ್ನು ಹೇಳಿ ಆ ಪರಿಸರದಲ್ಲಿ ಇರುವಂತಹ ಒಂದು ಶ್ರೇಷ್ಠತೆ ಅದನ್ನು ಕೂಡ ಇಲ್ಲಿ ಸ್ತೋತ್ರ ಮಾಡ್ತಾರೆ ಮುಂದಿನ ಶ್ಲೋಕ ದಿಶಿ ದಿಶಿ ಗತಿವಿ ದೇಶಿಕೈರ್ನೀಯ ಸ್ಥಿರತರಮನುಕಂಪೆ ಸ್ವನಗ್ನಾ ಗುಣೈಸ್ತ ಪರಿಗತವರ್ಷಶೈಲ ಭವಜಲಧಿಗತಾನಾಂ ಭವಲಧಿಗತೀ ಭವಿತ್ರೀ ಇಲ್ಲಿ ಸ್ಥಿರಚರಮನುಕಂಪೆ ಅಂತಾನೋ ಒಂದು ಪಾಠವಿದೆ ಸ್ಥಿರತರಮನುಕಂಪೆ ಅಂತ ಒಂದು ಪಾಠವಿದೆ ದಿಶಿ ದಿಶಿ ಗತಿವಿ ದೇಶಿಕೈಹಿ ನಿಯಮಾನ ಸ್ಥಿರತರಂ ಅನುಕಂಪೆ ಸ್ಥ್ಯಾನಗ್ನ ಗುಣಯಿಸ್ತು ಅನುಕಂಪೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಗೆ ದಯಾದೇವಿಯೇ ಗತಿವಿದ್ಭಿಹಿ ದೇಶಿಕೈ ಎಲ್ಲವನ್ನೂ ತಿಳಿದಿರೋರು ನಮ್ಮ ಆಚಾರ್ಯರುಗಳು ದಯೆಯ ಸ್ವಭಾವವೇನು ವೈಲಕ್ಷಣ್ಯವೇನು ಎಲ್ಲವನ್ನೂ ಚೆನ್ನಾಗಿ ತಿಳಿದಿರುವಂತಹ ಆಚಾರ್ಯರುಗಳಿಂದ ದಿಶಿ ದಿಶಿ ಮಾರ್ಗಗಳಲ್ಲಿ ನಿಯಮಾನ ನೀನು ಕರೆದುಕೊಂಡು ಹೋಗಲ್ಪಡ್ತಾ ಇದೆಯಾ ಅಂತಹವಳಾದ ನೀನು ಗುಣೈಹಿ ಸ್ಥಿರತರಂ ಜ್ಞಾನ ಶಕ್ತಿ ಮೊದಲಾದ ಗುಣಗಳಿಂದ ಚಿರಸ್ಥಾಯಿಯಾಗಿರುವಂತೆ ಲಗ್ನ ನೀನು ಗಾಢವಾದ ಒಂದು ಸಂಬಂಧವನ್ನು ಉಳ್ಳವಳಾಗಿದೆಯಾ ಪರಿಗತ ವೃಷಶೈಲಂ ಆ ವೆಂಕಟಾದ್ರಿಯ ಪರಿಸರವನ್ನು ಆಶ್ರಯಿಸಿರುವಂತಹ ಪಾರಂ ತೀರದ ತೀರದಲ್ಲಿರುವಂತಹ ಶ್ರೀನಿವಾಸನನ್ನು ಆರೋಪಯಂತಿ ನಮ್ಮನ್ನು ಹೊಂದುವಂತೆ ನೀನು ಮಾಡ್ತೀಯ ಅಂತಹ ನೀನು ತ್ವಂ ಜಲಧಿಗತಾನಾಂ ಸಂಸಾರ ಸಾಗರದಲ್ಲಿ ಭವ ಜಲಧಿ ಸಂಸಾರ ಸಾಗರದಲ್ಲಿ ಮುಳುಗುತ್ತಾ ಇರೋರಿಗೆ ಪೋತಪಾತ್ರಿ ಭವಿತ್ರಿ ನೀನು ದೋಣಿಯಾಗಿ ಆಗುವಳಾಗಿದ್ದೀಯೆ ನೌಕೆಯಾಗಿ ಆಗುವಳಾಗಿದ್ದೀಯೆ ಅನ್ನುವಂತಹ ಸ್ತೋತ್ರ ಸ್ಮೃತಿಯು ಕ್ಷೀಣವಾಗುವುದು ಅಂತ ಹೇಳಿದ್ರು ಕಾಂದಿಶೀಕ ಸ್ಮೃತಿನಾಮ್ ಅಂತ ಹೇಳಿಬಿಟ್ಟು ಅದು ದಯಾದೇವಿಯ ದಯೆಯಿಂದ ಪರಿಹೃತವಾಯಿತು ಆಗಲೂ ಅವಳು ಎಚ್ಚರಿಕೆಯಿಂದ ಇದ್ದು ಶ್ರೀನಿವಾಸನನ್ನು ನಮ್ಮನ್ನು ಸ್ಮರಿಸುವಂತೆ ಜ್ಞಾಪಿಸ್ತಾಳೆ ಅವಳು ಅಸಂಖ್ಯೆಯರಾದ ಅಸಂಖ್ಯೇಯವಾದಂತಹ ಸುಳಿಗಳಿರು ಇದ್ದು ಈ ಸಾಗರದಲ್ಲಿ ಯಾರನ್ನು ಸಂಸಾರ ಮಂಡದಲ್ಲಿ ಯಾರನ್ನು ರಕ್ಷಿಸಲಿ ಯಾರನ್ನು ಬಿಡಲಿ ಅಂತ ಹೇಳಿಬಿಟ್ಟು ಅವಳು ದಿಕ್ಕು ದಿಕ್ಕುಗಳಲ್ಲಿ ಸುತ್ತಾಡ್ತಾ ಇದ್ದಾಳಂತೆ ದಯಾದೇವಿ ಯಾರನ್ನು ರಕ್ಷಿಸಲಿ ಯಾರನ್ನು ರಕ್ಷಿಸಲಿ ಅಂತ ಹೇಳಿಬಿಟ್ಟು ಅಂದರೆ ಅಸಂಖ್ಯೇಯವಾದ ಸುಳಿಗಳಿರುವಂತಹ ಈ ಸಂಸಾರ ಸಾಗರ ಅವಳೇ ನಾವು ಸಂಸಾರ ಸಾಗರವನ್ನು ದಾಟಲು ಒಂದು ನೌಕೆಯು ಸಹ ಆಗಿರುವಳು ಆ ನೌಕೆಯು ಬೀಸುವ ಗಾಳಿಯಿಂದ ದಿಕ್ಕು ದಿಕ್ಕುಗಳಲ್ಲಿ ಸುತ್ತುತ್ತಾ ಇದೆಯಂತೆ ದಯೆ ಎಂಬ ಗಾಳಿಯಿಂದ ಕರೆದುಕೊಂಡು ಹೋಗುವಂತಹ ನೌಕೆಯೂ ಸಹ ಅಲ್ಲಲ್ಲಿ ಸುತ್ತಾ ಇದೆ ಆ ದಯೆಯ ಸ್ಮೃತಿಯು ಕ್ಷೀಣವಾಗಿದೆಯಂತೆ ಅದನ್ನು ಯಾರು ಪರಿಹಾರ ಮಾಡ್ತಾರೆ ಅಂದ್ರೆ ಸ್ವಾಮಿ ದೇಶಕಂದ್ರ ಹೇಳ್ತಾರೆ ಅದು ಆಚಾರ್ಯರಿಂದ ಅಂತ ಹೇಳಿಬಿಟ್ಟು ಆಚಾರ್ಯರೇ ದಯೆ ಎಂಬ ಆ ನೌಕೆಯನ್ನ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾರಂತೆ ದಯೆಯು ಸಹ ಆಚಾರ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ನಡೆಯುತ್ತಾಳೆ ಅಂತ ಹೇಳ್ತಾರೆ ಎಲ್ಲೆಲ್ಲಿ ಆಚಾರ್ಯರ ಕಟಾಕ್ಷ ಬೀಳುವುದೋ ಅಲ್ಲಲ್ಲಿ ದಯಾ ಕಟಾಕ್ಷವು ಬೀಳುವುದಂತೆ ಆದ್ದರಿಂದ ದಯೆ ಎನ್ನುವಂತಹ ಹಡಗಿನಲ್ಲಿ ಕರೆದುಕೊಂಡು ಹೋಗಲ್ಪಡುವ ಈ ಕಾಲಿಲ್ಲದ ಚೇತನರು ನಾವಿಕರಾದ ಆಚಾರ್ಯರಿಂದ ಸಂಸಾರ ಸಾಗರದ ತೀರವಾದ ವೆಂಕಟಾದ್ರಿಯನ್ನು ಹೋಗಿ ಸೇರ್ತಾರೆ ಅಂತ ಆಶ್ಚರ್ಯವಾಗಿ ಇಲ್ಲಿ ಸ್ವಾಮಿ ದಯಾ ದಯಾದೇವಿಯ ಮತ್ತು ಆಚಾರ್ಯರ ಸ್ತೋತ್ರವನ್ನು ಮಾಡ್ತಾರೆ ಇದನ್ನೇ ಇತರ ಆಚಾರ್ಯರುಗಳು ಸ್ತೋತ್ರ ಮಾಡಿದ್ದಾರೆ ದಯಾಸಿಂಧುವಾದ ಭಗವಂತನೇ ಸಂಸಾರ ಸಿಂಧುವನ್ನು ದಾಡಿಸ್ತಾನೆ ಒಂದು ಸಿಂಧು ಇನ್ನೊಂದು ಸಿಂಧುವನ್ನು ದಾಡಿಸುತ್ತೆ ಅಂತ ಹೇಳಿಬಿಟ್ಟು ಅದು ಸ್ವಾರಸ್ಯವಾಗಿ ದಿಶಿ ದಿಶಿ ಗತಿವಿದ್ಭಿಹಿ ದೇಶಿಕೈಹಿ ನಿಯಮಾನ ಅಗಾಧವಾದ ಈ ಸಮುದ್ರದಲ್ಲಿ ಅದರ ಮಧ್ಯದಲ್ಲಿ ಇರುವಾಗ ದಿಕ್ಕುಗಳ ಒಂದು ಪೂರ್ಣವಾದ ಜ್ಞಾನವುಳ್ಳವರು ಯಾರು ಅಂತಹ ನಾವಿಕರು ಬೇಕು ಎಲ್ಲ ದಿಕ್ಕುಗಳ ಒಂದು ಜ್ಞಾನವುಳ್ಳ ನಾವಿಕರು ಸಮರ್ಥರಾದವರು ಬೇಕು ಅವರು ನಮ್ಮ ಆಚಾರ್ಯರುಗಳು ಅವರೇ ಈ ಸಂಸಾರ ಸಾಗರವನ್ನು ದಾಟಿಸಿ ನಮ್ಮನ್ನು ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ ಅವರು ಹೇಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಂದರೆ ಆಚಾರ್ಯರು ನೆನೆಸಿದಂತೆ ನಡೀತಾಳಂತೆ ದಯಾದೇವಿ ಆದ್ದರಿಂದ ಸ್ಥಿರತರ ಸ್ಥಿರತರಂ ಗುಣೈಹಿ ಸ್ಥ್ಯಾನಲಗ್ತಂ ಅಥವಾ ಸ್ಥಿರಚರ ಅಂತಲೂ ಹೇಳ್ಬೋದು ಅಲ್ಲಿ ಸ್ಥಿರವಾದ ನಾವೇ ಬಹಳ ಸ್ಥಿರವಾದಂತಹ ಒಂದು ನೌಕೆ ಇದು ಅದು ದೃಢವಾಗದಿದ್ದರೆ ಒಡೆದು ಹೋಗುವುದು ದೃಢವಾಗಿರಬೇಕು ಆ ನಾವೇ ಚರ ಅನ್ನುವ ಪಾಠದಲ್ಲಿ ಅದು ಚಲಿಸಲು ಶಕ್ತವಾದುದು ಅನ್ನುವಂತಹ ಅರ್ಥ ಸ್ಥಿರ ಚರ ಅಂತ ಹೇಳಿದ್ರೆ ದೃಢವಾಗಿಯೂ ಇದೆ ಚಲಿಸಲು ಶಕ್ತವಾಗಿದೆ ಚಲಿಸದೆ ಹೋದರೆ ನೌಕೆ ಉಪಯುಕ್ತವೇ ಇಲ್ಲ ಉಪಯೋಗಕ್ಕೆ ಬರುವುದಿಲ್ಲ ಆ ದಯೆಯಿಂದ ವೇಗವಾಗಿ ಚಲಿಸುತ್ತಂತೆ ಅದನ್ನು ಯಾರೂ ತಡೆಯುವುದಕ್ಕೆ ಸಾಧ್ಯವಿಲ್ಲದ ಹಾಗೆ ಹೇಗೆ ಒಂದು ಭದ್ರವಾದ ನಾವೆಯು ಬಲವಾದ ಸರಪಣಗಳಿಂದ ಕಟ್ಟಲ್ಪಟ್ಟಿರುವುದು ಹಾಗೆ ಇದು ಜ್ಞಾನ ಶಕ್ತಿ ಮೊದಲಾದ ಉತ್ಕೃಷ್ಟವಾದ ಗುಣಗಳಿಂದ ದೃಢವಾಗಿ ಕಟ್ಟಲ್ಪಟ್ಟಿರುವಂತಹ ನೌಕೆಯಂತೆ ಇದು ಪರಿಗತ ವೃಷಶೈಲಂ ಪಾರಮಾರೋಪಯಂತಿ ಅಶೋಕದ ಆಚೆಯ ದಡದಲ್ಲಿ ವೃಷಶೈಲವನ್ನು ನಾವು ಸೇರುವಂತೆ ಅನುಗ್ರಹಿಸ್ತಾಳೆ ಶೋಕದ ಒಂದು ಸಾಗರ ಅಶೋಕ ಅಂದರೆ ಇದು ಸಂಸಾರವೇ ಅದನ್ನು ನಾರದರು ಸನತ್ ಕುಮಾರಲ್ಲಿ ಹೇಳ್ತಾರೆ ಶೋಕಸ್ಯ ಪಾರಂತಾರೆಯತು ಅಹಂ ಶೋಚಾಮಿ ಅಂತ ಹೇಳಿಬಿಟ್ಟು ನನಗೆ ಆತ್ಮಜ್ಞಾನವಿಲ್ಲ ನೀವು ಉಪದೇಶ ಮಾಡಬೇಕು ಅಂತ ನಾರದರು ಕೇಳ್ತಾರೆ ಆಗ ಸನತ್ ಕುಮಾರರಿಗೆ ಅವರು ಹೇಳ್ತಾರೆ ಶೋಕದ ಒಂದು ಆಚೆ ದಡಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಶೋಕವನ್ನು ದಾಟಿಸಿ ಅಂತ ಹೇಳಿಬಿಟ್ಟು ಹಾಗೆ ನಮ್ಮನ್ನು ಶೋಕದ ಆಚಿನ ದಡಿದಲ್ಲಿರುವಂತಹ ವೃಷಶೈಲವನ್ನು ನಾವು ಸೇರುವ ಹಾಗೆ ದಯಾದೇವಿ ಇಲ್ಲಿ ಅನುಗ್ರಹಿಸ್ತಾಳೆ ನಮ್ಮನ್ನು ಅಂತ ಸ್ತೋತ್ರ ಮಾಡ್ತಾರೆ ಅದಕ್ಕೆ ಭವಗ ಜಲಧಿಗತಾಂ ಪೋತಪಾತ್ರಿ ಭವಿತ್ರಿ ಈ ವಿಷಯವನ್ನು ಆಚಾರ್ಯರುಗಳು ಅನೇಕವಾಗಿ ಸ್ತುರಿಸಿದ್ದಾರೆ ಕುಲಶೇಖರರು ಭವಲಧಿಗತಾಂ ದ್ವಂದ್ವ ವಾತಾಹತಾಂ ಸುತದು ತ್ರಾಣಭಾರಾರ್ಧಿತಾನಂ ವಿಷಮ ವಿಷಯತೋ ಮಜ್ಜತಾಂ ಮಜ್ಜತಾ ಭವತಿ ವಿಷ್ಣು ಪೋತೋ ಅಂತ ಸ್ತೋತ್ರ ಮಾಡ್ತಾರೆ ವಿಷ್ಣುವು ನಾವೇ ಆಗುವುದು ದಯೆಯ ಮೂಲಕವೇ ಅಂತೆ ದಯೆಯು ಸಾಕ್ಷಾತ್ತಾಗಿ ನಾವೇ ಆಗಿರುವಳು ಅಂತೂ ಆಗಿ ಇಲ್ಲಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ ಉಪನಿಷತ್ತು ಹೇಳುತ್ತೆ ಸೋಧ್ವನ ಪಾರಮಾಪ್ನೋತಿ ಪರಮಂ ಪದಂ ಅಂತ ಹೇಳಿಬಿಟ್ಟು ಈ ಅಧ್ವಾ ಅಂದರೆ ಸಂಸಾರ ಅಧ್ವ ಸಂಸಾರ ಅನ್ನುವಂತಹ ಇದಾರಿ ಇದನ್ನು ನಾವು ದಾಟಿಕೊಂಡು ಹೋದರೆ ಅಲ್ಲಿ ವಿಷ್ಣುವಿನ ಪರಮಪದ ಅದನ್ನು ಸೇರ್ತಾನೆ ಅಂತ ಹೇಳಿಬಿಟ್ಟು ಉಪನಿಷತ್ತು ಹೇಳುವ ಹಾಗೆ ಮತ್ತು ಶ್ರುತಿಯು ಕೂಡ ಅನೇಕವಾಗಿ ಇದನ್ನು ಹೇಳತ್ತೆ ದೈವೀಂ ನಾವಮನಾಗಸಂ ಆರುಹೇಮ ಸ್ವಸ್ಥಯೇ ಸ್ವಸ್ಥಯೇ ಅಂದರೆ ನಮಗೆ ಮೋಕ್ಷಕ್ಕಾಗಿ ನಾವು ದೈವೀಂ ನಾವಂ ದೈವಿ ದೈವಿಕವಾದ ಪ್ರಾಕೃತವಾದ ಒಂದು ನೌಕೆ ಅನಾಗಸಂ ಮಸ್ರವಂತೀ ಮಾರು ಹೇಮ ಅದರಲ್ಲಿ ದೃಢವಾದದ್ದು ಅದರಲ್ಲಿ ಯಾವ ನೀರೆಲ್ಲ ಸರಿದು ಹೋಗುವುದಿಲ್ಲ ಅದು ಹಾಗೆ ಇದೆ ಅದು ಭದ್ರವಾದಂತಹ ಒಂದು ನೌಕೆ ಅದನ್ನು ನಾವು ಹತ್ತಬೇಕು ಅಂತ ಹೇಳುವ ಹಾಗೆ ದಯಾ ನೌಕೆಯೇ ನಮ್ಮನ್ನು ಸುಖವಾಗಿ ಪರಮಪದಕ್ಕೆ ಕರೆದುಕೊಂಡು ಹೋಗುವುದು ಅದು ಆಚಾರ್ಯರು ನಮ್ಮನ್ನು ಆ ನೌಕೆಯನ್ನು ನಡೆಸ್ತಾರೆ ಆಚಾರ್ಯರ ಒಂದು ಅಭಿಪ್ರಾಯಕ್ಕೆ ಅನುಗುಣವಾಗಿ ದಯಾದೇವಿಯು ಕೂಡ ಚಲ ಚಲಿಸ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಆಚಾರ್ಯರ ದಯಾದೇವಿಯ ಒಂದು ಅನುಪಮವಾದ ಸ್ತೋತ್ರವನ್ನು ಸ್ವಾಮಿ ದೇಶಿಕನ್ ಬಹಳ ಚೆನ್ನಾಗಿ ಮಾಡ್ತಾರೆ ದಿಶಿ ದಿಶಿ ಗತಿವಿದಿರ್ದೇಶಿಕೈರ್ನಿಯಮಾನ ಸ್ಥಿರತರ ಮನುಕಂಪೆ ಸ್ಥ್ಯಾನಲಗ್ನ ಗುಣೈಸ್ತ್ವಂ പരിഗതൗഷശൈലം 파রামારોപയന്തി ഭവജലധിഗതാനാം പോതപത്രി ഭവിത്രീ මුಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲಿ ಅನುಭವಿಸೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣ ಚಾಲನೇಶ ಶಿವತೇ ವೆಂಕಟೇಶಾಯ ವೇದಾಂತ 구ರವೇ নমಃ ಶ್ರೀಮತೇ ನಿಗಮಾಂತಮಹಾ ದೇಶಕಾಯ ನಮಃ